ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ಶಹರದ ಲಕ್ಷ್ಮಣಹಳ್ಳಿ ಓಣಿಯಲ್ಲಿ ಸ್ಥಾಪಿಸಲಾದ ಗಣೇಶನ ಮೂರ್ತಿಯು ಶಿವನ ರೂಪದಲ್ಲಿ ಇದ್ದು ಕೈಲಾಸದಲ್ಲಿ ವಿರಾಜಮಾನವಾಗಿರುವ ರೂಪವನ್ನು ಕಾಣಬಹುದು. ಓಣಿಯಲ್ಲಿ ಕಳೆದ 28 ವರ್ಷಗಳಿಂದ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತಿದೆ. ಈ ವರ್ಷ 29ನೇ ವರ್ಷವಾಗಿರುವುದರಿಂದ ಉತ್ಸವದಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಸಲಾಯಿತು. ಓಣಿ ಹಿರಿಯರು ಹಾಗೂ ಕಿರಿಯರು ಉತ್ಸವದಲ್ಲಿ ತನು ಮನು ಧನದಿಂದ ಪಾಲ್ಗೊಂಡು ಗಣೇಶ ಉತ್ಸವವನ್ನು ಆಚರಿಸಿದರು. ಹಾಗೂ ಗಣೇಶ ಉತ್ಸವದ ಅಂಗವಾಗಿ ಧಾರವಾಡ ಶಹರದ ಲಕ್ಷ್ಮಣಹಳ್ಳಿ ಓಣಿಯಲ್ಲಿರುವ ದಾನಪ್ಪ ಗೌಡರ ನಿವಾಸದಲ್ಲಿ ಸ್ಥಾಪಿಸಲಾದ ಗಣೇಶನ ಮೂರ್ತಿಯು ಅಲಂಕಾರಗಳಿಂದ ಪ್ರತಿಷ್ಠಾಪನೆ ಮಾಡಿರುವುದು ಎಲ್ಲರ ಗಮನ ಸೆಳೆದಿತ್ತು.